नमस्कार इवत ना आसन अर्धमत्स्यंद्रासन सण ब्लैंकेट अथवा टवल ना अनुकूल के नानी ने मेल तोर्ता रीति टवल फोल्ड अदर मेले कुछ एरू काल मुंदे चाचे काल अर्ध मच्ची पाद राइट साइड पटक लेफ्ट फीट राइट साइड पटक तर तेले काल लेफ्ट नी के राइट फीट क्रॉस क्रॉस मेले प्रेस हटेन तिरुगिस तिरुगिस मेले कई स्ट्रेच आदवर मंडिया हिडकोळ्ळि यारिगे आगोदिल्ल कई हिडकोळ्ळि दिस इज आइडियली रिकमेंडेड सो आमेले इनहेल कई स्ट्रेच एक्सहेल कई हिंदक्किट्टु एदेयन्न स्ट्रेच एदेयन्न स्ट्रेच सहज उसिराट स्ट्रेच एक्सहेल आदमेले नार्मल ब्रीदिंग ಈ ರೀತಿ 30 ಟು 50 ಸೆಕೆಂಡ್ಸ್ ಇದ್ರೆ ನಮಗೆ ಬೆನಿಫಿಟ್ಸ್ ಸಿಗ್ತವೆ ಯಾರಿಗೆ ತುಂಬಾ ಅನುಕೂಲ ಇದೆ ಯಾರಿಗೆ ಫ್ಲೆಕ್ಸಿಬಿಲಿಟಿ ಇದೆ ಅಂತವರು ಮಂಡಿ ಅಥವಾ ನಿಮ್ಮ ಪಾದವನ್ನು ಇಟ್ಕೊಂಡು ಲಾಕ್ ಮಾಡಬೇಕು ಇನ್ನಷ್ಟು ತಿರುಗುವಂತ ಪ್ರಯತ್ನ ಮಾಡಬೇಕು ವಾಪಸ್ ಬರಬೇಕಾದ್ರೆ ಕೈಯನ್ನು ಬಿಡಿಸಬೇಕು ಬಿಡಿಸಿದ ಮೇಲೆ ಕೈಯನ್ನು ವಾಪಸ್ ತಗೊಂಡು ನಿಧಾನ ಕಾಲನ್ನು ಉದ್ದ ಮಾಡಿ ಈ ಕಾಲನ್ನು ಮುಂದಕ್ಕೆ ಮಾಡಬೇಕು आसन हिंदक हेगी नोड़ काल मड़चु राइट फीट लेफ्ट बटक्स तरु काल स्वल बेंड तिरुगिसको पोजिशन बंद इन तिरुगिसको कई एलो मंडी पक् तरु एक्सटेंड यारिगे चेन्नागि अभ्यास इरुत्ते ಅಂತವರು ಮಂಡಿಯನ್ನ ಹಿಡ್ಕೊಳ್ಳುವಂತ ಪ್ರಯತ್ನ ಮಾಡಲ್ಲ ಯಾರಿಗೆ ಅಭ್ಯಾಸ ಇಲ್ಲ ಅಂತವರು ಈ ಕೈಯನ್ನ ಹಿಡ್ಕೊಳ್ಳಲ್ಲ ಲೆಫ್ಟ್ ಗೆ ತಿರುಗಬೇಕು ನಾರ್ಮಲ್ ಬ್ರೀದಿಂಗ್ ಮಾಡಬೇಕು ಈ ರೀತಿ 30 ಟು 50 ಸೆಕೆಂಡ್ಸ್ ನಾವು ಪೊಸಿಷನ್ ಅಲ್ಲಿ ಇದ್ರೆ ನಮಗೆ ಅನುಕೂಲ ಸಿಗ್ತಾ ಇರುತ್ತೆ ವಾಪಸ್ ಬರಬೇಕಾದ್ರೆ ಕೈಯನ್ನ ಲೂಸ್ ಮಾಡಬೇಕು ಕೈಯನ್ನ ಮುಂದಕ್ಕೆ ತಗೊಳ್ಳಬೇಕು ಅದನ್ನು ಲೂಸ್ ಮಾಡ್ತಾ ನಿಧಾನಕ್ಕೆ ಮುಂದಕ್ಕೆ ತರಬೇಕು ಈ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇರುತ್ತೆ ಈ ಅಭ್ಯಾಸವನ್ನ ನಾವು ಎಲ್ಲರೂ ಮಾಡುತ್ತೀರಿ ಎಂದು ಭಾವಿಸುತ್ತಾ ವಂದನೆಗಳು